ಮಂಡ್ಯ ನಗರದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್ಡಿ ಚೌಡಯ್ಯ ಸಭಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ವಿಜಯಾನಂದ ಅವರ ನೇತೃತ್ವದಲ್ಲಿ 14ನೇ ಪದವಿ ಪ್ರದಾನ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಎಂ ನಂಜುಂಡಸ್ವಾಮಿ, ಶೈಕ್ಷಣಿಕ ಡೀನ್ ಡಾಕ್ಟರ್ ಬಿ ದಿನೇಶ್ ಪ್ರಭು, ಟೆಸ್ಟ್ ಯಂತ್ರ ಸಹ ಸಂಸ್ಥಾಪಕರಾದ ಗಿರೀಶ್ ಶಿವಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಗಿರೀಶ್, ಎನ್ಕೆಎಸ್ ಟಿವಿ 4, ಮಂಡ್ಯ. Personally, professionally, superior, and ethically, I will respect my mentors and tenants of PSG. ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿರಿರುವ ನಮ್ಮ ಕಾಲೇಜಿನ ಪ್ರೊಟೆಕ್ಟರ್ 1999 ಬ್ಯಾಚ್ ಪಾಸ್ಔಟ್ ಗಾಂಧಿನಗರ ಪ್ರವಾಸ ಇರುವ ಗಾಂಧಿನಗರ ಶ್ರೀಯುತ ಗಿರೀಶ್ ಶಿವಣ್ಣ ಅವರವರೇ, ಹಾಗೆ ನಮ್ಮ ಶುಪ್ರಸರ್ ಇದ್ದಾರೆ, ನಮ್ಮ ಪ್ರಾಂಶುಪಾಲರು ರಂಜನ್ ಸ್ವಾಮಿ ಅವರು ಇದ್ದಾರೆ, ವಿನಯ್, ಹಾಗೆ ನಮ್ಮ ದಿನೇಶ್ ಪ್ರಭು ಹಾಗೂ ಮೈತ್ರ ಬಾಬು ಅವರು ಇದು ವೇದಿಕೆ ಮೇಲಿದ್ದಾರೆ. ಹಾಗೆ ವೇದಿಕೆ ಮುಂಭಾಗ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ, ನಮ್ಮ ಪೋಷಕರು, ನಮ್ಮ ಸಮಸ್ತ ಇಂಜಿನಿಯರಿಂಗ್ ಕಾಲೇಜಿನ ಸಿಬ್ಬಂದಿ ವರ್ಗದವರೇ, ನಮ್ಮ ಟ್ರಸ್ಟ್ನ ಧರ್ಮದರ್ಶಿಗಳೇ, ಇಲ್ಲಿ ಹಾಸಿದಿರುವ ಮಾಧ್ಯಮದವರೇ, ನಾವು ಎಲ್ಲರಿಗೂ ಒಮ್ಮೆ ನಮಸ್ಕರಿಸ್ತಾ ಏನು ಗಿರೀಶ್ ಅವರು ಹೇಳಿದ್ರು, ಮನುಷ್ಯ ಅಮೇರಿಕಕ್ಕೆ ಹೋಗಬೇಕಾಗಿದ್ದವನು ಇಂಡಿಯಾದಲ್ಲಿ ಸಹ ಆಯಿತು. ಅವ್ರ ಕತೆ ಏನಂದ್ರೆ, 99 ಪಾಸ್ ಔಟ್ ಆಗಿ 2000 ಬೆಂಗಳೂರಿಗೆ ಹೋದಾಗ ಅವತ್ತು 7 ಜನ ಕಂಪ್ನಿ ಶುರು ಮಾಡಿದ್ವಿ. ಅಂದರೆ ಪಾಸ್ಟ್ ಎಷ್ಟು ಇನ್ವೆಸ್ಟ್ ಬೇಕು ಅಂದರೆ 0 ಅಂದರು. ಇವತ್ತೆಷ್ಟು ಹಿರಿಯರು ಅಂದರೆ ವರ್ಷಕ್ಕೆ 1,000 ಕೋಟಿ ಟನ್ ಆಗೋದು, 1,000 ಕೋಟಿ ಟನ್ ಆಗೋದು ವರ್ಷಕ್ಕೆ. ಅದೆಲ್ಲ ಪ್ಯೂರ್ ಸೋರ್ಸ್ ಅಲ್ವಾ ಸರ್, ನೋಡ್ಬೇಕು ಇಷ್ಟೇ, ಇದೆಲ್ಲ ಪ್ಯೂರ್ ಸೋರ್ಸ್. ಅವ್ರು ಭಾಷಣ ಮಾಡಬೇಕಾದ್ರೆ ನಾವು ಆಸಕ್ತಿ ಇರಲಿಲ್ಲ, ಅವ್ರು ಫೀಲ್ ಆಯಿತು ಹಿರಿಗೆ. ಯಾವತ್ತು ಏನಾದ್ರು ಕಾಲೇಜಲ್ಲಿ ಸ್ಟೇಜ್ ಮೇಲೆ ಕೂತಿರೋರನ್ನ ನೀವು ಇಲ್ಲಿ ಬರ್ತಿರಲ್ಲ, ನಿಮ್ಗೆ ಕಾಲೇಜಲ್ಲಿ ಗೊತ್ತಾಗತ್ತೆ, ಅವ್ರು ಹೇಳಿ ನಿಮ್ಗೆ ಒಳ್ಳೇದ ಕೇಳಿ, ನಿಮ್ಮ ತಂದೆ ತಾಯಿ ಮಕ್ಕಳು ನೋಡಿ ಒಂದು ಅಜ್ಜಿ ಬಂದು ಇದೆ, ಅಮ್ಮ ಅಮ್ಮ ಒಂದು 75 ವರ್ಷ ಮಾಮವ ನೋಡೋಕ್ಕೆ ಅಜ್ಜಿ ಇಲ್ಲಿ ಚಂದ್ರಮೋಹನ್ ಮತ್ತು ಮಾಮವಳಿಲ್ಲೇ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಎಲ್ಲ ನಮ್ಮ ಡಾಕ್ಟರ್ ಕ್ಯಾನ್ಸರ್ ಬಿಟ್ಟು ಬಂದು ಲಕ್ಷ್ಮಿ ಇಲ್ಲಿ ನಮ್ಮ 4 ವಿಷಯಗಳು ಒಳ್ಳೆ ಮನಸ್ಸು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಮದ್ದು 4 ವಿಷಯಗಳು ಮೇಲೆ ಇವತ್ತು ತಾಲೂಕು ಆಫೀಸರ್ ಕೋಆಪರೇಟಿವ್ ಅಲ್ಲಿ ವೆರಿ ಗುಡ್ ಮ್ಯಾನ್ ಕೋಆಪರೇಟಿವ್ ಸೆಕ್ಟರ್ನೇ ಹಾಳ ಮನುಷ್ಯ ಆರೋಪ ಬರ್ತಿದ್ದಾರೆ. ಯಾಕೆ ಹೇಳಿದ್ರೆ ಅಂದರೆ ಅವ್ರು ಹೇಳಿದ್ರು ಸರ್ ಫಾಲೋ ಮಾಡಿ, ನಾಳೆ ನೀವೇ ಬೆಳೆಯೋರಿ, ನೀವೇ ಅದು ಮಾಡೋರು ಆಗಲ್ಲ, ಆಗ ನೀವು ಯಾರು ಕೊಡೋದಿಲ್ಲ, ಎಷ್ಟು ಅದ್ಭುತವಾಗಿ ಹೇಳಿದ ಗಿರಿಯಣ್ಣ ಸಾಲ ಮಾಡಿ ಏನು ಮಾಡಬೇಡಿ ಅಂತ. ಅದೇ ಅಲ್ವಾ ಗಿರೀಶ್ ಸರ್, ಸಾಲ ಮಾಡಿ ಮಾಸೆ ತೀರಿಸ್ಕೋಬೇಡಿ, ಬರಮಾಡಿ ತೀರಿಸ್ಕೊಳ್ಳಿ ಅಂತ. ಹಾಂ, ಅನುಭವಗಳನ್ನ ಹಾಕಿಲ್ಲ ಕೇಳೋಣ, ಹೇಳಿದ್ ಸರಿ, ನಾವೇನು ಈಗಲೇನೆಲ್ಲ ಹೇಳಿದ್ದೀವಿ ಪ್ಲೇಸಸ್, ನಾನು ಸೇರಿಸಿ ಹೇಳ್ತೀನಿ, ನಾನು ಅದರಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ಎಲ್ರಿಗೂ ಈಗ ನಿಮಗೆ ಇಷ್ಟಿದೆ ನಮ್ಮ ಐಡೆಂಟಿಟಿ ಬೇಗ ಬಂದ್ಬಿಡಬೇಕು ಅಂತ. ಈ ಹಾಳಾಗ್ತದೆ ನಮ್ಮ ಈ ಸೋಷಿಯಲ್ ಮೀಡಿಯಾ ಬೈತಾ ಇಲ್ಲ, ಏನು ಎಷ್ಟು ಲೈಕ್ ಬರ್ತವೆ, ನಮ್ಮ ಕೆಲಸ ಸಿಕ್ತು ಬಾಟ್ ಎ ನ್ಯೂ ಕಾರ್ ಅಂತ ಇರೋದು. ಹಂಗೆ ಎಲ್ಲ ಮಾಡಿ ಮಾಡಬೇಡಿ ಅಂತಿರಲ್ಲ, ಅವ್ರಂಗೆ ನಾಳೆ ನೀವು ಒಂದು ಸಂಸ್ಥೆ ಮಾಡಿದ್ರೆ ನಾವು ನಿಮ್ಗೆ ಕರೆದು ನಿಮ್ಮ ಸನ್ಮಾನ ಮಾಡ್ತೀವಿ, ನಮ್ಗೂ ಎಂಬೆ ಮಾಡಲಿಕ್ಕೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಂದ್ರೆ ನಿಮ್ಗೆ ಟೀಚಿಂಗ್ ಚೆನ್ನಾಗಿರ್ಬೇಕು, ಅದನ್ನು ಆಯ್ಕೆ ಮಾಡ್ಕೊಂಡು ಮಕ್ಕಳು ಬಂದು ನಮ್ಗೆ ಸೇರ್ತಾರಲ್ಲ ಅದರಷ್ಟು ಆನಂದ ಏನಿಲ್ಲ. ಯಾಕೆಂದ್ರೆ ಗುಡ್ ಓಲ್ಡ್ ಇನ್ಸ್ಟಿಟ್ಯೂಷನ್, ನಮ್ಮದು 62 ಇಯರ್ಸ್ ಓಲ್ಡ್ ಕೆ ಬಿ ಶಂಕರ್ ಅವರು ನಮ್ಮ ತಾತ, ಅವ್ರ ಸ್ನೇಹಿತರೆಲ್ಲ ಸೇರಿಸಿ ಏನು ಸಂಸ್ಥೆಯನ್ನು ಕಟ್ಟಿದ್ರು, ಪುರಾದಾಗಿ ನಮ್ಮ ಚೂಡೆಯನ್ನು ನಡೆಸ್ಕೊಂಡ್ಬಂದ್ರು, ಈಗ ನಾವಾಗಿದ್ದೀವಿ, ನಮಗೂ ಒಂದು ಇದರಲ್ಲೇ ರೆಜೆಂಟ್ರಿ ಕಂಟಿನ್ಯೂ ಆಗಬೇಕು ಅಂತ ಅನ್ಸುತ್ತೆ. ಎಲ್ಲ ಕರ್ಕೊಂಡು ಹೋಗ್ತೀವಿ, ಮೇನಾಗಿ ನಿಮ್ಮ ಸಹಕಾರ ಇರಬೇಕು, ನೀವು ನಾಳೆ ವಿಜುವಲ್ವಾಗಿ ಭವಿಷ್ಯ ರೂಪಿಸ್ಕೊಳ್ಬೇಕಾಗಿರೋದು, ಇವಾಗ ರಾಜ್ಯದಲ್ಲೆಲ್ಲ ಒಳ್ಳೆ ಕೆಲಸ ಒಳ್ಳೆ ಕಡೆ ನೀವು ಹಿಡ್ಕೊಂಡು ಹೋಗಿ ವಿಷನ್ ಹಿಡ್ಕೊಳ್ಳಿ, ನೀವು ಸಕ್ಸಸ್ ಆಗೇ ಆಗ್ತೀರ. ವಿಷನ್ ಸಕ್ಸಸ್ ಆದಮೇಲೆ ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಹುಡುಗರನ್ನ ಯಾವತ್ತೊಂದು ಹೇಳ್ಬಿಡಿ, ನೀವೆಲ್ಲ
ಯಾಕೆ ಗಿರೀಶ್ ಅವರು ಅವ್ರ ಅಮೇರಿಕಾಗೆ ಹೋಗಿ ಆಸೆಗೆ ನಿಮ್ಮ ಅಮೇರಿಕಾಗೆ ಹೋಗಿ ಹೋಗಿ ಆಚೆ ಹೋದ್ರಿ ಅಂದ್ರೆ ಏನಕ್ಕೆ ಗೊತ್ತಾಗಿಲ್ಲ. ಆದ್ರೆ ಒಂದು ಹೇಳಿದ್ರು ನೀವು ರಿಕ್ಷ ಆಗೋದಲ್ಲ, ನಿಮ್ ಗಂಟೆ ರಿಕ್ಷ ಮಾಡ್ಬೇಕು ಅಂದ್ರೆ ಆಗ ಸ್ವಲ್ಪ ಸಮಾಧಾನ ಆಯ್ತು ನನಗೆ, ಒಂದು ಗಂಟೆ ಇಟ್ಕೊಳ್ಳಿಲ್ವಲ್ಲ ಅಂತ. ಇರ್ಲಿ, ನೋಡ ಅವರಿಗೆ ನನ್ನನ್ನು ಏನು ವ್ಯಕ್ತಪಡಿಸಲ್ಲ, ಯಾಕಂದ್ರೆ ಅವ್ರ ಸ್ಪೀಚು ತುಂಬ ಆಡು ಭಾಷೆಯಲ್ಲಿ ಕನ್ಫ್ಯೂಷನ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಟೈಮ್ ಬೇಕು, ಅದೇನೇ ಮುಂದಾಗಿ ಮುಂದಾಗಿ ಸ್ಪೀಚ್ ಹಾಕೋಬೇಕು ಅಂತ ಅವ್ರಿಗೆ. ಹಂಗೆ ಆಯ್ತು ಕಾಲ್ ಗ್ರಾಜುಯೇಟ್ಸ್ಗೆ.